ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಎಲ್ಲ ಗೃಹಲಕ್ಷ್ಮಿಯರಿಗೆ ಬೆಳ್ಳಂ ಬೆಳಗ್ಗೆ ನಿಮ್ಮೆಲ್ಲರಿಗೂ ಒಂದು ಬರ್ಜರಿ ಬರ್ಜರಿ ಗುಡ್ ನ್ಯೂಸ್ ಆದರೆ ಇದೆ ನಿನ್ನೆ ಸಾಕಷ್ಟು ಜನ ಫಲಾನುಭವಿಗಳು ಕಾಮೆಂಟ್ ಮಾಡಿದ್ದಾರೆ ಗೃಹಲಕ್ಷ್ಮಿ ಅನ್ನದನೇ ಕಂತಿನ ಹಣದ ಕುರಿತು ಕೆಲವರು ಬಂದಿದೆ ಅಂತ ಕಾಮೆಂಟ್ ಮಾಡಿದ್ದಾರೆ ಇನ್ನು ಕೆಲವರು ಬಂದಿಲ್ಲ ಅಂತ ಕಾಮೆಂಟ್ ಮಾಡಿದ್ದಾರೆ ಇವೆಲ್ಲದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಮತ್ತೆ ನಿಮಗೆ ಇರುವಂತಹ ಒಂದು ಬರ್ಜರಿ ಗುಡ್ ನ್ಯೂಸ್ ಬಗ್ಗೆ ಕೂಡ ನಿಮಗೆ ಹೇಳ್ತೀನಿ ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡೋಕೆ ಟ್ರೈ ಮಾಡಿ ಅದಕ್ಕೆ ಮುಂಚೆ ಯಾರು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಚಾನಲ್ ಅನ್ನ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋ ಲೈಕ್ ಆದ್ರೆ ಕೊಡಿ ನೀವು ಕೂಡ ಸಬ್ಸ್ಕ್ರೈಬ್ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಕ್ತಿರುತ್ತೆ ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು ನೋಡಿ ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ ಈಗ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಬಂದಿರುವಂತಹ ಒಂದು ಬರ್ಜರಿ ಬರ್ಜರಿ ಗುಡ್ ನ್ಯೂಸ್ ಬಗ್ಗೆ ತಿಳಿಸ್ಕೊಡೋದಕ್ಕಿಂತ ಮುಂಚೆ ನಿನ್ನೆ ನೀವು ಗೃಹಲಕ್ಷ್ಮಿಯರು ಏನೇನ್ ಕಾಮೆಂಟ್ ಮಾಡಿದೀರಾ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸ್ತೀನಿ ನೋಡಿ ಮೊದಲನೇದಾಗಿ ನಿಮ್ಮ ನಿಮ್ಮ ಕಾಮೆಂಟ್ಸ್ ಅನ್ನಾದ್ರೆ ಇಲ್ಲಿ ತಿಳಿಸ್ತೀನಿ ನೋಡಿ ಇಲ್ಲಿ ಕಾಮೆಂಟ್ ಆದ್ರೆ ನೋಡ್ಕೋಬಹುದು ಇಲ್ಲಿ ನಮಗೆ ಹನ್ನೊಂದನೇ ಕಂತಿನ ಹಣ ಬಂದಿದೆ ಬೆಂಗಳೂರು ಗ್ರಾಮಾಂತರ ಅಂತ ಒಬ್ರು ಕಾಮೆಂಟ್ ಮಾಡಿದ್ದಾರೆ ಇಲ್ಲಿ ಹನ್ನೊಂದನೇ ಕಂತಿನ ಹಣ ಬಂದಿದೆ ಅಂತ ಕಾಮೆಂಟ್ ಮಾಡಿದ್ದಾರೆ ಇಲ್ಲೊಬ್ರು ಮತ್ತೆ ಇಲ್ಲಿ ನೋಡೋದಾದ್ರೆ ನೋಡಿ ಇಲ್ಲಿ ತುಂಬಾ ಕಾಮೆಂಟ್ಸ್ ಹಣ ಬಂದಿಲ್ಲ ಅಂತ ಕಾಮೆಂಟ್ ಮಾಡಿದ್ದಾರೆ ನೋಡಿ ಇಲ್ಲಿ ನಮಗ್ ಬಂದಿಲ್ಲ ಅಂತ ಇಲ್ಲಿ ಇನ್ನೊಬ್ರು ಕಾಮೆಂಟ್ ಮಾಡಿದ್ದಾರೆ ನೋ ನೋ ಅಂತ ಇನ್ನ ಕಾಮೆಂಟ್ ಮಾಡಿದ್ದಾರೆ ಗುರು ಲಕ್ಷ್ಮೀ ಹಣ ನಮ್ಗೆ ಬಂದಿಲ್ಲ ಎಲ್ಲರಿಗೆ ಬಂದಿದೆ ನಮ್ಗೆ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಬ್ರೋ ನೋಡಿ ಈ ಕಾಮೆಂಟ್ ರಿಪ್ಲೈ ಏನಂದ್ರೆ ಎಲ್ಲರಿಗೂ ಹಣ ಏನ್ ಬಂದಿಲ್ಲ ಕೆಲವರಿಗೆ ಮಾತ್ರ ಹಣ ಬಂದಿದೆ ಆದ್ರೂ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಆ ಒಂದು ಗುಡ್ ನ್ಯೂಸ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋ ಕೊನೆವರೆಗೂ ನೋಡಿ ನೋಡಿ ಇಲ್ಲಿ ಹನ್ನೊಂದನೇ ಕಂತು ಹಣ ಬಂದಿಲ್ಲ ಅಂತ ಹಾಕಿದ್ದಾರೆ ಬಂದಿಲ್ಲ ಅನ್ನಭಾಗ್ಯ ಗೃಹಲಕ್ಷ್ಮಿ ಸರ್ ಅಂತ ಹೇಳ್ತಿದ್ದಾರೆ ಅಂದ್ರೆ ಇಲ್ಲಿ ಅನ್ನಭಾಗ್ಯ ಗೃಹಲಕ್ಷ್ಮಿ ಹಣ ಎರಡೂ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಓಕೆನಾ ಇಲ್ಲಿ ಗೃಹಲಕ್ಷ್ಮಿ ಅಮೌಂಟ್ ಬಂದಿದೆ ಅಂತ ಕೆಲವರು ಹೇಳ್ತಿದ್ದಾರೆ ಇವೆಲ್ಲ ನೆನ್ನೆ ಕಾಮೆಂಟ್ಸ್ ನಿಮ್ಗೆ ನಿನ್ನೆನೆ ತೋರಿಸಿದ್ದಾರೆ ಈ ಒಂದು ಕಾಮೆಂಟ್ಸ್ ಜಸ್ಟ್ ಇವಾಗ ಬಂತು ಎರಡ್ ಸಾವಿರ ಅಂತ ಕಾಮೆಂಟ್ ಮಾಡಿದ್ರು ಮತ್ತೆ ಹೆಚ್ಚಿಗೆ ಮ್ಯಾಕ್ಸಿಮಮ್ ಯಾರು ಕಾಮೆಂಟ್ ಮಾಡಿದ್ದಾರೆ ಅಂದ್ರೆ ಇನ್ನು ಹಣ ಬಂದಿಲ್ಲ ಅಂತ ಹೆಚ್ಚಿಗೆ ಕಾಮೆಂಟ್ ಮಾಡಿದ್ದಾರೆ ನಮ್ಗೆ ಇನ್ನು ಬಂದಿಲ್ಲ ಚಿಕ್ಕಬಳ್ಳಾಪುರ ಅಂತ ಕಾಮೆಂಟ್ ಮಾಡಿದ್ದಾರೆ ಇನ್ನು ಬಂದಿಲ್ಲ ಕಲಬುರ್ಗಿ ಡಿಸ್ಟಿಕ್ ಕಲಗಿ ತಾಲೂಕ್ ಅಂತ ಹಾಕಿದ್ದಾರೆ ಬಂದಿಲ್ಲ ನಮ್ಗೆ ಎಲ್ರು ಬಂದಿಲ್ಲ ಅಂತ ಕಾಮೆಂಟ್ ಮಾಡಿದ್ದಾರೆ ನೋಡಿ ಇಲ್ಲಿ ಬೆಳಗಾಂ ರಾಮಯ್ಯ ಬಂದಿಲ್ಲ ಅಂತ ಹಾಕಿದ್ದಾರೆ ನೋಡಿ ಈ ತರ ಬಂದಿಲ್ಲ ಅನ್ನುವಂತಹ ಕಾಮೆಂಟ್ಸು ಮ್ಯಾಕ್ಸಿಮಮ್ ಇದೆ ಬಂದಿದಾವೆ ಅನ್ನುವಂತಹ ಕಾಮೆಂಟ್ಸು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಇಷ್ಟು ಕಾಮೆಂಟ್ಸ್ ಆದ್ರೆ ಇದೆ ಬಂದಿದೆ ಅನ್ನುವಂತಹ ಕಾಮೆಂಟ್ಸು ಇಲ್ಲಿದಾವೆ ನೋಡಿ ಇಲ್ಲಿ ಹಣ ಬಂದಿದೆ ಬಂದಿದೆ ಅಂತ ಇವ್ರು ಹೇಳಿರುವಂತದ್ದು ಇದು ಬಂದಿದೆ ಹಣ ಅಂತ ಹೇಳಿರುವಂತಹ ಕಾಮೆಂಟ್ಸ್ ಆಗಿದೆ ಹಣ ಬಂದಿಲ್ಲ ಅಂತಾನೆ ಸಾಕಷ್ಟು ಜನ ಕಾಮೆಂಟ್ ಮಾಡಿದ್ದಾರೆ ಈಗ ನಿಮ್ಗಿರುವಂತಹ ಗುಡ್ ನ್ಯೂಸ್ ಏನಂದ್ರೆ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಈಗ ಇರುವಂತಹ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ನಿಮಗೆ ಗೃಹಲಕ್ಷ್ಮಿಯರಿಗೆ ಹಣ ಬಂದ್ಬಿಟ್ಟು ಇವತ್ತು ಜಮಾ ಆಗ್ತಿದೆ ಇದು ಬರ್ಜರಿ ಗುಡ್ ನ್ಯೂಸ್ ನಿನ್ನೆನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಆಲ್ರೆಡಿ ನಾವು ಟ್ರೆಜರಿಗೆ ಕಳಿಸಿದೀವಿ ಹಣ ಕೂಡ ಎಲ್ಲಾ ಜಿಲ್ಲೆಯಲ್ಲಿ ಮಹಿಳೆಯರಿಗೆ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಇವತ್ತು ಕೂಡ ಹಣ ಜಮಾ ಆಗ್ಬೋದು ನಾಳೆನೂ ಕೂಡ ಹಣ ಜಮಾ ಆಗ್ಬೋದು ಅಂತ ನಿನ್ನೆನೆ ಹೇಳಿದ್ದಾರೆ ಅದರಿಂದ ಇವತ್ತು ನಿಮ್ಗೆ ಹಣ ಜಮಾ ಆಗುತ್ತೆ ಎಲ್ಲರೂ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ ಇವತ್ತು ಹಣ ಜಮಾ ಆಗೇ ಆಗುತ್ತೆ ಇವತ್ತೇನಾದ್ರೂ ಮಿಸ್ ಆಗಿದೆ ಅಂದ್ರೆ ನಾಳೆ ಸಂಜೆ ಒಳಗಡೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಆದ್ರೆ ಜಮಾ ಆಗೇ ಆಗುತ್ತೆ ನೀವು ನೋಡಿದೀರಾ ಇದರಲ್ಲಿ ಕೆಲವರು ಹಣ ಬಂದಿದೆ ಅಂತ ಕಾಮೆಂಟ್ ಮಾಡಿದ್ದಾರೆ ಕೆಲವರು ಹಣ ಬಂದಿಲ್ಲ ಅಂತ ಕಾಮೆಂಟ್ ಮಾಡಿದ್ದಾರೆ ಎಲ್ಲರಿಗೂ ಒಂದೇ ಸರಿ ಹಣ ಬರ್ಬೇಕಂತ ಏನಿಲ್ಲ ಕೆಲವರಿಗೆ ನಿನ್ನೆ ಬಂದಿರಬಹುದು ಇನ್ನು ಕೆಲವರಿಗೆ ಇವತ್ತು ಬರ್ಬೋದು ಇನ್ನು ಕೆಲವರಿಗೆ ನಾಳೆ ಬರ್ಬೋದು ಆದ್ರೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣ ಜಮಾ ಆಗೇ ಆಗುತ್ತೆ ನಿಮಗೆ ಇನ್ನೊಂದ್ ಎರಡು ಮೂರ್ ದಿನ ಒಳಗಡೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಒಂದು ಸ್ಪಷ್ಟನೆ ಕೊಟ್ಟಾಗಿದೆ ಆ ವಿಡಿಯೋ ಕೂಡ ನಿಮಗೆ ಹಿಂದಿನ ವಿಡಿಯೋಸ್ ಅಲ್ಲಿ ತೋರಿಸಿದೀನಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರು ಏನ್ ಹೇಳಿದ್ದಾರೆ ಸ್ವತಃ ಅವರೇ ಮಾತಾಡಿರುವಂತಹ ವಿಡಿಯೋ ನಿಮಗೆ ಹಿಂದಿನ ವಿಡಿಯೋಸ್ ಅಲ್ಲಿ ತೋರಿಸಿದೀನಿ ಹಿಂದಿನ ವಿಡಿಯೋ ಅಲ್ಲಿ ಚೆಕ್ ಮಾಡಿ ಅಲ್ಲೂ ಕೂಡ ನೀವು ನೋಡ್ಕೋಬಹುದಾಗಿರುತ್ತೆ ಈ ರೀತಿಯಾಗಿ ನಿಮ್ಮೆಲ್ಲರಿಗೂ ಇದೊಂದು ಬರ್ಜರಿ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಹಣ ಬಂದ್ಬಿಟ್ಟು ನಿಮಗೆ ಜಮಾ ಆಗಲಿದೆ ಓಕೆನಾ ಇವತ್ತು ಜಮ ಆಗಲಿದೆ ನಿಮ್ಗೆ ಹಣ ಇನ್ನೂ ಬಂದಿದೆಯಾ ಬಂದಿಲ್ಲ ಅನ್ನೋದನ್ನ ಪ್ರತಿಯೊಬ್ರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಆಗ ನಿಮ್ಮ ಒಂದು ಕಾಮೆಂಟ್ಸ್ ಮುಖಾಂತರ ತೋರಿಸಬಹುದು ನೆಕ್ಸ್ಟ್ ವಿಡಿಯೋದಲ್ಲಿ ಯಾರು ಗಣ ಬಂದಿದೆ ಯಾರ್ಯಾರು ಗಣ ಬಂದಿಲ್ಲ ಅನ್ನೋದನ್ನ